ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಎಪಿಎಂಸಿ ಕಾಯ್ದೆ ವಾಪಸ್ ಪಡೆಯುವುದಾಗಿ ನಿರ್ಧಾರ ಮಾಡಿದ್ದಾರೆ. ಆದರೆ ಭೂ ಸುಧಾರಣಾ ಕಾಯ್ದೆ ವಾಪಸ್ ಪಡೆಯುವ ಕೆಲಸ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು. ಹಾವೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಸಿದ್ದರಾಮಯ್ಯನವರು ಈ ಬಗ್ಗೆ ಪರಿಶೀಲನೆ ಮಾಡುತ್ತೇನೆ ಎಂದಿದ್ದಾರೆ. ಇದು ಪರಿಶೀಲನೆಯ ಪ್ರಶ್ನೆಯಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಚರ್ಚೆ ಮಾಡದೆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿದ್ದರು. ಯಡಿಯೂರಪ್ಪನವರು ಕೂಡ ಅದೇ ಸಂದರ್ಭದಲ್ಲಿ ಜಾರಿಗೆ ತಂದರು. ಆದರೆ ನರೇಂದ್ರ ಮೋದಿ ಅವರು ಯಾವುದೇ ಷರತ್ತು ಹಾಕದೆ ಸಂಪೂರ್ಣವಾಗಿ ಕಾಯ್ದೆಯನ್ನು ವಾಪಸ್ ಪಡೆದರು. ಸಿದ್ದರಾಮಯ್ಯನವರು ಈ ಕಾಯ್ದೆ ಬಂದಾಗ ಕಾಯ್ದೆಯ ಆಗುಹೋಗುಗಳ ಬಗ್ಗೆ ನಮ್ಮ ಜೊತೆಗೆ ಸಾಕಷ್ಟು ಚರ್ಚೆ ಮಾಡಿದ್ದರು. ನಮ್ಮ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಿದ್ದರು. ಹೀಗಿದ್ದಾಗ ಇನ್ನೂ ಯಾಕೆ ಪರಿಶೀಲನೆಯ ಪ್ರಶ್ನೆ? ಕೂಡಲೇ ಕಾಯ್ದೆಯನ್ನು ವಾಪಸ್ ಪಡೆಯಬೇಕು ಎಂದು ಅವರು ಒತ್ತಾಯಿಸಿದರು. ಒಂದು ವೇಳೆ ಈ ಕಾಯ್ದೆಯನ್ನು ವಾಪಸ್ ಪಡೆಯದೆ ಮುಂದುವರಿಸಿದರೆ ರೈತರೇ ಕೃಷಿಯಲ್ಲಿ ಇರುವುದಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು. ಅಲ್ಲದೆ ಸಾಲದ ಹೊರೆ ಬಹಳ ಅತಿಯಾಗಿದೆ, ಅಭಿವೃದ್ಧಿಯ ದಿಕ್ಕು ಕಡಿಮೆಯಾಗಿದೆ, ಗ್ಯಾರಂಟಿಗಳೇನಿದ್ದರೂ ಅವು ನಿಮ್ಮ ಕಮಿಟ್ಮೆಂಟ್, ಅದನ್ನು ನಾವು ಬೇಡ ಎನ್ನುವುದಿಲ್ಲ. ಆದರೆ ಸಾಲದ ಹೊರೆ ಹೆಚ್ಚಾಗಿದೆ, ಈಗ ಬಜೆಟ್ ಕೂಡ ಮುಗಿದಿದೆ, ಬಜೆಟ್ ಮುಗಿದ ಮೇಲಾದರೂ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡಿ ಎಂದು ಅವರು ಆಗ್ರಹಿಸಿದರು. ಹಾವೇರಿ ಜಿಲ್ಲೆಯ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಹಲವು ರೈತರು ಈ ವೇಳೆ ಹಾಜರಿದ್ದರು. ಆಮೇಲೆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ನಾನು ಮರ್ತುಬಿಟ್ಟೆ, ಮೇಡಮ್ ಇವರು ಯಾದಗಿರಿ ಜಿಲ್ಲೆ ಮುಖ್ಯಮಂತ್ರಿಗಳಿಗೆ ಹೇಳುವುದು ಏನಂದರೆ, ಈ ಬಜೆಟ್ನಲ್ಲಿ ಈ ಸೆಷನ್ನಲ್ಲಿ ತಾವು ಕೃಷಿ ಕಾಯ್ದೆಗೆ ಸಂಬಂಧಪಟ್ಟಂಗೆ ಎ ಪಿ ಎಂ ಸಿ ಕಾಯ್ದೆಯನ್ನು ವಿತ್ಡ್ರಾ ಮಾಡುವುದನ್ನು ಘೋಷಣೆ ಮಾಡಿದ್ದೀರಿ. ಇದರಲ್ಲಿ ಇನ್ನೂ ಬಹಳ ಮುಖ್ಯವಾದಂಥ ವಿಷಯ ಅಂದರೆ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಿದ್ದು. ಈ ಭೂ ಸುಧಾರಣಾ ಕಾಯ್ದೆಯನ್ನು ವಾಪಸ್ ಪಡೆಯುವಂಥ ಕೆಲಸ ಮಾಡಬೇಕಾಗಿತ್ತು, ತಾವು ಮಾಡಿಲ್ಲ. ಕಳೆದ ತಿಂಗಳು ತಾವು ಇದ್ರ ಬಗ್ಗೆ ಒಂದು ಪದ ಬಳಕೆ ಮಾಡಿದೆ, ಪರಿಶೀಲನೆ ಮಾಡ್ತೀವಿ ಅಂತ. ಇದು ಪರಿಶೀಲನೆ ಪ್ರಶ್ನೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ನರೇಂದ್ರ ಮೋದಿಯವರು ಈ ದೇಶದ ಜನನೂ ಕೇಳಲಿಲ್ಲ, ರೈತರ ಹತ್ರನೂ ಚರ್ಚೆ ಮಾಡಲಿಲ್ಲ, ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದರು. ಯಡಿಯೂರಪ್ಪನು ಅದೇ ಸಂದರ್ಭದಲ್ಲಿ ಜಾರಿಗೆ ತಂದರು. ನರೇಂದ್ರ ಮೋದಿಯವರು ಅನ್ಕಂಡೀಷನ್ ಯಾವುದೇ ಷರತ್ತನ್ನು ಹಾಕಲಿಲ್ಲ, ಸಂಪೂರ್ಣ ಕಾಯ್ದೆಯನ್ನು ವಿತ್ಡ್ರಾ ಮಾಡಿ. ಹಾಗೆ ಮಾನ್ಯ ಸಿದ್ದರಾಮಯ್ಯನವರು ಈ ಕಾಯ್ದೆ ಬಂದಾಗ ನಮ್ಮ ಜೊತೆ ಅನೇಕ ಸುತ್ತಿನ ಚರ್ಚೆ ಮಾಡಿದ್ರಿ, ಕಾಯ್ದೆಯ ಆಗು ಹೋಗು ಬಗ್ಗೆ ಚರ್ಚೆ ಮಾಡಿದ್ರಿ, ಇದರಲ್ಲಿ ಏನು ಪರಿಣಾಮಗಳಾಗುತ್ತೆ ಅನ್ನೋದು ಕೂಡ ನಮ್ಮ ಜೊತೆ ನಮ್ಮಿಂದ ಏನೇನು ಅಭಿಪ್ರಾಯ ಇದೆಯೋ ಎಲ್ಲದನ್ನ ಸಂಗ್ರಹ ಮಾಡಿದ್ರಿ. ಇನ್ನೂ ಯಾತಕ್ಕೆ ಪರಿಶೀಲನೆ? ಇದನ್ನ ವಾಪಸ್ ತೆಗಿಬೇಕು. ಯಾಕೆ ಅಂದರೆ ನೀವೇನಾದ್ರು ಮುಂದುವರಿಸಿದ್ರೆ ರೈತರೇ ಇರೋದಿಲ್ಲ ಕೃಷಿಯಲ್ಲಿ. ಅದೇ ಕಾರಣಕ್ಕೆ 1961 ಕೃಷಿ ಕಾಯ್ದೆ, ಏನು ಭೂ ಸುಧಾರಣಾ ಕಾಯ್ದೆ ಇದೆ, ಇದು ಬಹಳ ಮಹತ್ವದ. ಕೃಷಿ ಭೂಮಿ ವ್ಯಾಪಾರೀಕರಣ ಆಗಬಾರ್ದು. ಕೃಷಿ ಭೂಮಿಯನ್ನು ಉದ್ದೇಶ ಉಳಿಸಿರೋದು ನೀವು ನಾವು ಊಟ ಮಾಡಿದ ಮೇಲೆ ಕೃಷಿ ಭೂಮಿ ಕೆಲಸ ಮುಗಿಯಲ್ಲ, ಇದು ನಾಳೆಯ ತಲೆಮಾರಿ ಕೊಡಬೇಕು. ಇನ್ನು 500,000 ವರ್ಷಕ್ಕೆ ಊಟ ಕೊಡಬೇಕು ಅದೇ ಕೃಷಿ ಭೂಮಿ. 10,000 ವರ್ಷದಲ್ಲಿ ಹುಟ್ಟುವಂಥವ್ರಿಗೂ ಅದೇ ಕೃಷಿ ಭೂಮಿ ಊಟ ಕೊಡಬೇಕು. ಆ ಕಾರಣಕ್ಕೆ ನಮ್ಮೆಲ್ರಿಗೂ ಈ ಭೂಮಿ ಮೇಲೆ ಬದುಕುವಂಥವ್ರಿಗೆಲ್ರಿಗೂ ಊಟ ಕೊಡಬೇಕಾಗಿರೋದು ಕೃಷಿ ಭೂಮಿ. ಆದ ಕಾರಣಕ್ಕೆ ಕೃಷಿ ಭೂಮಿ ಬೇರೆ ಉದ್ದೇಶಕ್ಕೆ ಅಥವಾ ಬೇರೆ ಕಾರಣಗಳಿಗೆ ಹಾಳು ಮಾಡುವಂಥದ್ದನ್ನು ಆಗಬಾರ್ದು ಅಂತ 1961 ಕಾಯ್ದೆ ಉಲ್ಲೇಖವನ್ನು ಮಾಡಿದೆ. ಅದನ್ನೇ 64 ಮತ್ತೆ 74 ಬಂದಂಥ ದೇವರಾಜ ಅರಸು ಕೂಡ ಅದೇ ಕಾರಣಕ್ಕೆ ಅದನ್ನು ಜೋಪಾನ ಮಾಡೋ ದಿಕ್ಕಿನಲ್ಲಿ ಕಾಯ್ದೆಯನ್ನು ಬಲಪಡಿಸಿ. ಇದು ನಂತರದಲ್ಲಿ ಈ ಕೃಷಿ ಭೂಮಿ
ಕೃಷಿಕರಲ್ಲದವರು ಪ್ರವೇಶ ಮಾಡಬಾರದು. ಕೃಷಿ ಭೂಮಿ ಕೃಷಿ ಉದ್ದೇಶಕ್ಕೆ ಸೀಮಿತ ಇರಬೇಕು. ಇದು ಯಾರ ಹತ್ರ ಇರಬೇಕಂದ್ರೆ ಅಪಾಯ ಇಲ್ಲದಲೇ ಇರತಕ್ಕಂತ ವ್ಯಕ್ತಿ ಅಂತ ರೈತ ಅವನ ಹತ್ರನೇ ಈ ಭೂಮಿ ಇರಲಿ ಅಂತ ಹೇಳಿ ಈ ಕಾಯ್ದೆ ಕೆಳಗಡೆ ನೀತಿ ರೂಪಿಸಿದ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ಈ ಎಲ್ಲ ವಿಷಯವನ್ನು ನಾವು ತಿಳಿಸಿದ್ದೀವಿ. ಮೊನ್ನೆ ಕೂಡ ಏನು ಸೆಷನ್ ಪ್ರಾರಂಭ ಆಗಲಿಕ್ಕೆ ಮುಂಚೆನೂ ನಾನು ಪತ್ರವನ್ನು ಅವ್ರ ಕೈಯಿ ಕೊಟ್ಟು ಹೇಳಿದ್ದೀನಿ ಈ ಕಾಯ್ದೆಯನ್ನು ವಿತ್ಡ್ರಾ ಮಾಡಬೇಕಂತ ಹೇಳಿ. ನೋಡೋಣ ಈ ಮುಕ್ತಾಯದ ಒಳಗಡೆ ಏನಾದರೂ ಮಾಡ್ತಾರಾ ಅಂತ ಹೇಳಿ ಕಾದು ನೋಡುವ ಪ್ರಯತ್ನವನ್ನು ಮಾಡ್ತೇವೆ. ಇದರ ಜೊತೆಗೆ ಬಜೆಟ್ಟು ರೈತರಿಗೇನು ಲಾಭ ಆಗಿದೆ. ನಮ್ಮ ಬಜೆಟ್ಟಿನ ಉದ್ದೇಶ ಸಿದ್ದರಾಮಯ್ಯನವರ ಗ್ಯಾರಂಟಿಗಿಂತಲೂ ಬಹಳ ಮುಖ್ಯವಾದ್ದು. ಕೃಷಿ ಮತ್ತು ಕೈಗಾರಿಕೆ ಬಹಳ ಮುಖ್ಯವಾದ. ಕೃಷಿ ದೇಶದ ಸಂಪತ್ತನ್ನ ಸೃಷ್ಟಿ ಮಾಡುವಂತ ಸಂಪತ್ತಿನ ಜೊತೆಗೆ ನಮಗೆ 75% ಕೈಗಾರಿಕೆಗಳು ನಿಂತಿರದೆ ಕೃಷಿ ಕಚ್ಚಾ ವಸ್ತುವಿನ ಮೇಲೆ. ಕೈಗಾರಿಕೆ ರನ್ ಆಗಬೇಕಂದ್ರೆ ಕೃಷಿ ಬಹಳ ಚೆನ್ನಾಗಿರಬೇಕು. ಆ ಕಾರಣಕ್ಕೆ ಇಲ್ಲಿ ಬಂಡವಾಳ ಹಾಕಬೇಕು, ಕೈಗಾರಿಕೆಯ ಮೇಲೆ ಬಂಡವಾಳ ಹಾಕಬೇಕು. ಇದನ್ನ ಸರಿಯಾದ ದಾರಿಯಲ್ಲಿ ತಗೊಂಡೋಗ್ಬೇಕು. ಇಲ್ಲಿ ನಮಗೆ ಕೊರತೆ ಕಾಣತಕ್ಕಂಥದ್ದು ಏನಂದ್ರೆ ಇಲ್ಲಿ ಆದ್ಯತೆಯನ್ನ ಕೊಟ್ಟಿದ್ದೀರಲ್ಲ ತಾವು ಗ್ರಾಮೀಣ ಅಭಿವೃದ್ಧಿ, ಆದ್ಯತೆ ಬಹಳ ಕಮ್ಮಿ. ಏನಿಲ್ಲ ಅಂದ್ರೂ ಇದು 30-35,000 ಕೋಟಿ ಈ ಬಾರಿ ಬಜೆಟ್ ಅಲ್ಲಿ ಮಾಡಬೇಕಾಗಿತ್ತು. ನೀರಾವರಿ ಇದು ರೈತನ ಸಬ್ಜೆಕ್ಟು ಅಂತ ಹೇಳಿ ಅನ್ಬಾರ್ದು, ಇದು ಅಭಿವೃದ್ಧಿಯ ಕಾರ್ಯಕ್ರಮದ ಒಂದು ಭಾಗ. ಇದಕ್ಕೇನಿಲ್ಲ ಅಂದ್ರೂ ಈ ಸಾರಿ ಬಜೆಟ್ ಅಲ್ಲಿ ಒಂದು 30,000 ಕೋಟಿ ಆದರೂ ರೀಚ್ ಆಗಬೇಕಾಗಿತ್ತು. ಆದ್ಯತೆ ಅಲ್ಲಿ ಕೊರತೆ ಬಿದ್ದಿದೆ. ಮತ್ತೆ ಕೃಷಿ ಮತ್ತು ತೋಟಗಾರಿಕೆ ಎರಡನ್ನೂ ಸೇರಿಸಿ ಮತ್ತೆ ನೀರಾವರಿಯನ್ನು ಸೇರಿಸಿ ಬಜೆಟ್ಟಿನ 15% ಮಾತ್ರನೇ ಉಲ್ಲೇಖ ಮಾಡಿದಿರಿ. ಇದು ಬಹಳ ಹಿನ್ನಡೆ ಆಯಿತು. ಇದು ಇದರ ಜೊತೆಗೆ ತಾವು ಸಾಲದ ಮೊತ್ತ ನೋಡಿದರೆ ಬಹಳ ದೊಡ್ಡದು. ಇದಕ್ಕೊಂದು ಸರಿಯಾದಂತ ಮಾನದಂಡ ಇದ್ದಿದ್ರೆ ಸರಿಯಾಗಿತ್ತು ಅನ್ನೋ ಅನ್ಸುತ್ತೆ. ನರೇಂದ್ರ ಮೋದಿಯವರು 100 ಲಕ್ಷ ಕೋಟಿ ಸಾಲ ಮಾಡಿ ಯಾರ ಮೇಲೆ ಬಿಟ್ಟು ಹೋಗ್ತಾರೆ? ನಮ್ಮ ಮೇಲೆ ಬಿಟ್ಟು ಹೋಗ್ತಾರೆ. ಈಗ ಸಿದ್ದರಾಮಯ್ಯನವರು 85,000 ಕೋಟಿ ಸಾಲ ಮಾಡಿ ಒಂದು ಬಜೆಟ್ಟಿಗೇನೆ 85,000 ಕೋಟಿ ಸಾಲ ನಮ್ಮ ಮೇಲೆ ಬಿಡು. ಈಗ ನೀವೇ ಮುಖ್ಯಮಂತ್ರಿ ಆದವ್ರು ತೀರ್ಸೋಗಿ ಅಂತೇಳಿ ಹೇಳಬೇಕಾಗಿತ್ತು. ಆಗ ಸರಿಯಾಗಿತ್ತೇನು ಸಂಪನ್ಮೂಲ ಸೇರಿಸೋದು ಸಾಲ ತೀರಿಸೋದು? ಹಾಗಾಗಿ ಸಾಲದ ಹೊರೆ ಬಹಳ ಅತಿಯಾಯಿತು. ಅಭಿವೃದ್ಧಿಯ ದಿಕ್ಕು ಬಹಳ ಕುಂಠಿತ ಆಗಿದೆ. ನಿಮ್ಮ ಯಾವುದು 5 ಗ್ಯಾರಂಟಿಯನ್ನು ನಾವು ಕೈಬಿಡಿ ಅಂತ ಹೇಳಲ್ಲ, ಅದು ನಿಮ್ಮ ಕಮಿಟ್ಮೆಂಟು ಮಾಡಿದಿರಿ. ಇದರಲ್ಲೇ ನೀವು ಮಾಡಬೇಕಾಗಿತ್ತು. ಸಾಲ ತಂದಂತೂ ಕೂಡ ಬಹಳ ದುಬಾರಿ ಆಯಿತು. ಈ ಸಾಲ ಇಷ್ಟು ಪ್ರಮಾಣಕ್ಕೆ ಬೇಕಾಗಿರಲಿಲ್ಲ. ಸಾಲ ತೀರ್ಸೋದಕ್ಕೂ ಕಾಡವು ಒಂದು ಸರಿಯಾದಂಥ ಮಾರ್ಗಸೂಚಿ ಬೇಕಾಗಿತ್ತು. ಈಗಾಗಲೇ ಸಾಲ ದಿನೇ ದಿನೇ ಜಾಸ್ತಿ ಆಗೋದು ಸರಿಯಾದ ಬೆಳವಣಿಗೆ ಅಲ್ಲ. ಇದಕ್ಕೆ ತಕ್ಷಣವೇ ಒಂದು ಸಾರಿ ಪರಾಮರ್ಶೆ ಮಾಡಿ ಕೃಷಿ ಕ್ಷೇತ್ರದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಬಜೆಟ್ ಮುಗಿದ ಮೇಲಾದರೂ ತಾವು ಆದ್ಯತೆಯನ್ನು ನೀಡಬೇಕಂತೇಳಿ ಸರ್ಕಾರಕ್ಕೆ ಜ್ಞಾಪಕ ಮಾಡ್ತಾರೆ. ಏನಪ್ಪ ಅಂದ್ರೆ ಭಾರತ ಸರ್ಕಾರದ ನಮ್ಮ ಸಚಿವರು ಮಾತಾಡ್ತಾ ಇದ್ದಾರೆ ಹೆಚ್ಚಿನ ಆದ್ಯತೆಯನ್ನ ನಾವು ಪೆಟ್ರೋಲ್ಗೆ ಆಲ್ಟರ್ನೇಟಿವ್ ಆಗಿ ಎಥನಾಲ್ ಅನ್ನ ಬಳಕೆ ಮಾಡಬೇಕಂತ ಹೇಳಿ. ಎಥನಾಲ್ ಬಳಕೆ ಮಾಡತಕ್ಕಂತ ಪ್ರಯೋಗದಲ್ಲಿ ರೈತರಿಗೆ ಮುಕ್ತವಾದ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ನಮ್ಮ ಡಿಮ್ಯಾಂಡ್.
ಯಾಕೆ ಅಂದ್ರೆ ಎಥನಾಲ್ ಮಾಡತಕ್ಕಂತ ದೊಡ್ಡ ದೊಡ್ಡ ಉದ್ಯಮಪತಿಗಳನ್ನು ಕರ್ಕೊಂಡು ಬಂದು ಅವರಿಗೆ ಎಥನಾಲ್ ಮಾಡತಕ್ಕಂತ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಕೊಡ್ತಾ ಇದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಎಥನಾಲ್ ಉತ್ಪಾದನೆ ಮಾಡಲಿಕ್ಕೆ ಕೆಲವು ದೊಡ್ಡ ದೊಡ್ಡ ಕೈಗಾರಿಕೆಯವರಿಗೆ ಅನುಮತಿ ಕೊಟ್ಟಿದೆ ನಮ್ಮ ಮನವಿ ಎಥನಾಲ್ ಉತ್ಪಾದನೆ ಮಾಡಲಿಕ್ಕೆ ರೈತರಿಗೆ ಮುಕ್ತವಾದ ಅವಕಾಶವನ್ನ ಕೊಡಬೇಕು ಮತ್ತೆ ಅದು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಯ ಅಂತದಲ್ಲಿ ಅದನ್ನ ಈಗಾಗಲೇ ನಾವು ಕಂಡಂಗೆ ಬ್ರೆಜಿಲ್ ದೇಶದಲ್ಲಿ ರೈತರೇ ಉತ್ಪಾದನೆ ಮಾಡ್ತಾರೆ ಎಥನಾಲ್ ಸಣ್ಣ ಸಣ್ಣ ಘಟಕಗಳನ್ನು ಹಾಕಿ ಉತ್ಪಾದನೆ ಮಾಡ್ತಾರೆ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ತಾವು ಬಳಕೆ ಮಾಡಿದರೆ ನಮ್ಮ ಸಾರಿಗೆ ಸಚಿವರು ಕೇಂದ್ರ ರೈತರಿಗೆ ಬಹಳ ದೊಡ್ಡ ಲಾಭವನ್ನು ತಂದು ಕೊಡುತ್ತದೆ ಅಂತ ಇದರಿಂದ ಲಾಭ ರೈತರಿಗೆ ಬರೋದಿಲ್ಲ ರೈತರೇ ಉತ್ಪಾದನೆ ಮಾಡಿ ಎಥನಾಲ್ ಅನ್ನು ರೈತರಿಂದ ನೀವು ಖರೀದಿ ಮಾಡಿದರೆ ರೈತರಿಗೆ ಲಾಭ ಆಗುತ್ತೆ ಈ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇನೆ ಏನಾದ್ರು ಕ್ವಶನ್ ಇದು ರೈತನಿಗೆ ಸಂಬಂಧಪಟ್ಟಂತ ವಿಷಯ ಗೋವಿಗೆ ಸಂಬಂಧಪಟ್ಟ ಸರ್ಕಾರ ಏಕಾಏಕಿ ನಿರ್ಧಾರಗಳನ್ನು ಕೈಗೊಳ್ಳಬಾರದು ಇತ್ತೀಚೆಗೆ ಕೆಲವು ಮಠಾಧೀಶರು ಕೂಡ ಇದನ್ನ ಮಾಡಬೇಡಿ ಸಿದ್ದರಾಮಯ್ಯನವರೇ ಅಂತ ಹೇಳ್ತಾರೆ ನಾನು ನಿಮ್ಮ ಹತ್ರ ಇಲ್ಲಿ ಆರಾಧ್ಯರು ಅಂತ ಹೇಳಿ ತುಮಕೂರಿನವರು ಒಂಚೂರು ನಿಂತ್ಕೊಳ್ಳಿ ಸರ್ ನಾವು ಕಳೆದ ಮೇ ಹತ್ತ ಮಾರ್ಚ್ ಹತ್ತನೇ ತಾರೀಕು ತುಮಕೂರಿನಲ್ಲಿ 10,000 ಜನ ರೈತರು ಸೇರಿ ಪ್ರತಿಭಟನೆ ಮಾಡಿದ್ರು ಯಾಕೆ ಅಂದ್ರೆ ತುಮಕೂರು ಟೋಲ್ ಮತ್ತೆ ಶಿರಾ ಟೋಲ್ ಎರಡು ಪಾಯಿಂಟ್ ಅಲ್ಲಿ ಒಂದಷ್ಟು ಬಜರಂಗ್ ದಳ ಅಂತ ಹೇಳುವ ಹುಡುಗರು ಹಿಂದೂ ಸಂಘಟನೆಗೆ ಸೇರಿದಂತ ಹೇಳುವ ಹುಡುಗರು ಬಂದು ಅಲ್ಲಿ ಗಾಡಿಗಳನ್ನ ಅಡ್ಡಾಕಿ ಆ ಸಾಗಾಣಿಕೆ ಮಾಡತಕ್ಕಂತ ಹಸುಗಳನ್ನ ಅಲ್ಲಿ ತಡೆದು ಬಿಡ್ತಾರೆ ತಡೆದು ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅದು ಒಂದು ಆ ಸಿಸ್ಟಮ್ಸ್ ಅದು ಇವರು ಬಂದು ತಡೀತಾರೆ ತಕ್ಷಣವೇ ಅದರ ಹಿಂದ್ಗಡೆ ಪೊಲೀಸ್ನವ್ರು ಬರ್ತಾರೆ ಪೊಲೀಸ್ನವರು ಸೀಸ್ ಮಾಡಿದೀವಿ ಅಂತಾರೆ ಆ ಹಸುವನ್ನ ಅವರು ಗೋಶಾಲೆ ಕಳಿಸ್ತೀವಿ ಅಂತಾರೆ ಅಲ್ಲಿ ಲಾರಿಯನ್ನ ಸೀಸ್ ಮಾಡ್ತಾರೆ ಆ ಡ್ರೈವರ್ ಅನ್ನ ಅರೆಸ್ಟ್ ಮಾಡ್ತಾರೆ ಇದು ಒಂದು ಸೈಕಲ್ ಇದು ಆಮೇಲೆ ರೈತರು ಸ್ವಾಮಿ ನಾವೇನು ತಪ್ಪು ಮಾಡಿಲ್ಲ ನಾವು ಸಂತೆಯಲ್ಲಿ ಖರೀದಿ ಮಾಡಿದ್ದೀವಿ ನಮ್ಮ ಮನೆಗೆ ತಗೊಂಡು ಹೋಗ್ತಾ ಇದೀವಿ ಅಂದರೆ ಅವರೇ ಒಂದು ನಂಬರ್ ಕೊಡ್ತಾರೆ ಈ ಲಾಯರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಮ ಹಸು ಬಿಡಿಸ್ಕೊಡ್ತಾರೆ ಅಂತ ಪೊಲೀಸ್ನವರು ಅಡ್ವೈಸ್ ಮಾಡ್ತಾರೆ ರೈತ ಆ ಲಾಯರ್ ಕಾಂಟ್ಯಾಕ್ಟ್ ಇಟ್ಕೊಂಡು ಕೋರ್ಟಿಗೆ ಅರ್ಜಿ ಹಾಕ್ತಾರೆ ಕೋರ್ಟಿಗೆ ಅರ್ಜಿ ಹಾಕಿದರೆ ಅದು ಕನಿಷ್ಠ ಒಂದು 3-4 ಇಯರಿಂದು ತಗೊಳ್ಳುತ್ತೆ ಆಮೇಲೆ ಕನಿಷ್ಠ 2-2.5 ತಿಂಗಳು ಮೇಲೆ ಕೆಲವನ್ನ ಬಿಡುಗಡೆ ಮಾಡ್ತದೆ ನ್ಯಾಯಾಲಯ ಕೆಲವನ್ನ ಬಿಡುಗಡೆ ಮಾಡೋದೂ ಇಲ್ಲ ವಾಸ್ತವ ಹೇಳಬೇಕಂದ್ರೆ ಈ ಖಾಸಗಿ ಗೋಶಾಲೆಗಳು ಅಂತ ಬರ್ತವೆ ಈ ಖಾಸಗಿ ಗೋಶಾಲೆಗಳು ಯಾವಿದವೋ ನೀವು ಕೂಡ ಅವನ್ನ ವೀಕ್ಷಣೆ ಮಾಡಬೇಕು ಮಾಧ್ಯಮದವರು ಅಂತೇಳಿ ವಿನಂತಿ ಮಾಡ್ತಾರೆ ಈಗ ನಡೆದಂತ ಘಟನೆ ನಿಮಗೆ ಹೇಳೋದಂದ್ರೆ ಮಹಾರಾಷ್ಟ್ರದಲ್ಲಿ ಹಾಲಿನ ರೇಟು ಜಾಸ್ತಿ ಆಗುತ್ತೆ ಹಾಲಿನ ರೇಟ್ ಜಾಸ್ತಿ ಆದ ಕಾರಣಕ್ಕೆ ಕರ್ನಾಟಕ ಬಾರ್ಡರ್ ವಿಲೇಜ್ಗಳು ಏನಿರ್ತದೆ ಮಹಾರಾಷ್ಟ್ರ ಅವರು ಕರ್ನಾಟಕದ ಒಳಗಡೆ ಹಸುಗಳನ್ನು ಖರೀದಿ ಮಾಡ್ತಾರೆ 109 ಹಸುಗಳು ಹೌದಾ 109 ಹಸುಗಳನ್ನ ಖರೀದಿ ಮಾಡ್ತಾರೆ ಚಿಂತಾಮಣಿ ಸಂತೆಯಿಂದ ಅಲ್ಲಿ ಕೊಟ್ಟವನು ಮತ್ತೆ ಅಲ್ಲಿ ಕೊಡಿಸಿದವನು ಎಲ್ಲರ ಸಮ್ಮುಖದಲ್ಲಿ ಲೋಡ್ ಮಾಡ್ತಾರೆ ಯಾವ ಸಂತೆಯಲ್ಲಿ ಎಷ್ಟು ಹಸುಗಳು ಖರೀದಿ ಆದವು ಎಷ್ಟು ಹಸುಗಳು ಲೋಡ್ ಆದವು
ಪ್ರತಿಯೊಂದೂ ಕೂಡ ಇವರಿಗೆ ರಿಪೋರ್ಟ್ ಆಗ್ತದೆ ಯಾರು ತಡೀತಕ್ಕಂತ ಹುಡುಗರು ಮತ್ತು ಪೊಲೀಸ್ನವರಿಗೆ ರಿಪೋರ್ಟ್ ಆಗುತ್ತೆ ಅದಕ್ಕೆ ಮುಂಚೆನೇ ಇವರು ಸಂತೆ ನಡೆಯಕ್ಕೆ ಮುಂಚೆನೇ ಗಂಟುಗಳು ಸೇರ್ತಾರೆ ಅಂತಾರಲ್ಲ ಹಂಗೆ ಬಂದು ಇವರು ಕಾಯ್ತಾರೆ ತಕ್ಷಣವೇ ಅದನ್ನ ಇಳಿಸ್ತಾರೆ ಅದು ಮಾಮೂಲಿ ಅದು ಒಂದು ಸಿಸ್ಟಮ್ ಹಸು ಎಲ್ಲಿಗೆ ಹೋಗಬೇಕು ಡ್ರೈವರ್ಗೆ ಎಲ್ಲಿ ಹೋಗಬೇಕು ಲಾರಿ ಎಲ್ಲಿಗೆ ಹೋಗಬೇಕು ಅವು ಅಲ್ಲಲ್ಲಿ ಹೋಗ್ಬಿಡ್ತಾರೆ 109 ಹಸುಗಳಲ್ಲಿ ಒಂದು ವಾರಕ್ಕೆ 60 ಹಸುಗಳು ಕರು ಆಗ್ತವೆ 60 ಹಸುಗಳು ಕರು ಆಗ್ತವೆ ಅಂದ್ರೆ ಅವು ಕಸಾಯಿಖಾನೆಗೆ ಹೋಗುವ ಹಸುಗಳ ಒಂದು ಹಸು ಬೆಲೆ 70 ರಿಂದ 1.5 ಲಕ್ಷದವರೆಗ ಬೆಲೆ ಅದು ಕೇಳಿದ್ದು ಗೋವಕ್ಕೆ ನಿಷೇಧ ಅದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಡೆದಿದ್ದು ಯಾವುದು ಕೂಡ ಕಸಾಯಿಖಾನೆಗೆ ಹೋಗುವಂತ ಯಾವುದೇ ಹಸುಗಳನ್ನ ಈಗ ಮೊನ್ನೆ ಕೂಡ ಆ ಡಿಸಿಗೆ ಹೇಳಿದ್ವಿ ತುಮಕೂರು ಡಿಸಿ ಏನಪ್ಪ ಅದು ಗೋಶಾಲೆನಾ ಅದು ಯಾವುದು ಬಿಸಿಲಲ್ಲಿ 42 ಡಿಗ್ರಿ ಆ ಬಿಸಿಲು ಬೀಳುತ್ತೆ ಅಲ್ಲಿ ಗೋಶಾಲೆ ನಿಮ್ದು ಅಲ್ಲಿ ಒಂದು ಶೆಡ್ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಅಂತೇಳಿ ಇದು ಮಾಡಿದ್ವಿ ಅದು ಸರ್ಕಾರಿ ಗೋಶಾಲೆ ಆವಾಗ ಡಿಡಿ ಕಳಿಸ್ತಾರೆ ಯಾರು ಅನಿಮಲ್ ಹಸ್ಬೆಂಡ್ರಿ ಡಿಸ್ಟ್ರಿಕ್ಟ್ ಆಫೀಸರ್ನ ಕಳಿಸಿ ಅಲ್ಲಿ ಮೇವು ಅಲ್ಲಿ ನೀರು ವ್ಯವಸ್ಥೆ ಮಾಡ್ತಾರೆ ಒಂದು ಹಸುಗೆ 5 ಕೆಜಿ ಒಣ ಉಲ್ಲಾಡ್ತಾರೆ ನಾವು 25 ಲೀಟರ್ ಹಾಲು ಕರೆಯುವಂತ ಹಸುಗೆ 1,00,000 ರೂಪಾಯಿ 75,000 ರೂಪಾಯಿ ಹಸುಗೆ ನಾವು ಒಂದು ದಿಸಕ್ಕೆ ಎಷ್ಟು ಮೇವು ಹಾಕ್ತೀವಿ ಅಂತ ಹೆಣ್ಣು ಮಕ್ಕಳು ರೈತರು ಇದರ ಕೇಳಿ ಆಮೇಲೆ ಅದಕ್ಕೆ ತಿಂಡಿಯನ್ನು ಎಷ್ಟು ಭೂಸ ಏನು ಕೊಡ್ತೀವಿ ಎಷ್ಟು ಕೆ ಜಿ ಕೊಡ್ತೀವಿ ಅಂತ ಹೇಳ್ಕೊಳ್ಳಿ ಇಷ್ಟೆಲ್ಲ ಕೊಟ್ಟು ಸಾಕುವಂತ ಹಸುವನ್ನ 5 ಕೆ ಜಿ ಒಣ ಮೇವು ಹಾಕಿದ್ರೆ ಅವು ಹೆಂಗೆ ಬದುಕ್ತವೆ ಆಯ್ತು ಇದು ನಾವು ಪ್ರತಿಭಟನೆ ಮಾಡಿದ್ವಿ ಅಂತ ಹೇಳಿ ಅಲ್ಲಿ ಪೊಲೀಸರನ್ನ ಬಾಯಿ ಬಂದಂಗೆ ರೈತರು ಬೈದ್ರು ಅಂತ ಹೇಳಿ ಅಲ್ಲಿ ನ್ಯಾಯಾಲಯ ಆ ಹಸುಗಳನ್ನ ಬಿಡುಗಡೆ ಮಾಡೋದೇ ಇಲ್ಲ ಇವತ್ತೂ ಕೂಡ ಅಲ್ಲಿ ಅನೇಕ ಹಸುಗಳು ಸತ್ತೋದ್ವು ಅನೇಕ ಕರು ಹಾಕಿದಂತ ಕರುಗಳನ್ನ ನಾಯಿಗಳು ಬಂದು ಹೊತ್ಕೊಂಡು ಹೋಗಿ ತಿಂದವು ಇದನ್ನ ಕಾನೂನು ಮಾಡತಕ್ಕಂತ ಸರ್ಕಾರಗಳಿಗೆ ವ್ಯಕ್ತಿಗಳಿಗೆ ಕಾಮನ್ ಸೆನ್ಸ್ ಇರಬೇಕು ಯಾವುದು ಗೋಶಾಲೆಗೆ ಹೋಗಬೇಕು ಅಥವಾ ಯಾವುದು ಕಸಾಯಿಖಾನೆಗೆ ಹೋಗಬೇಕು ಹೋಗಬಾರದು ಇದು ತಿಳುವಳಿಕೆ ಇರಬೇಕು ಇನ್ನೊಂದು ಸತ್ಯ ಹೇಳ್ತೇನೆ ಸರ್ ಅಲ್ಲೇನೆ ಗುಬ್ಬಿ ಹತ್ರ ಬರ್ತದೆ ಅಂತ ತುಮಕೂರು ಟೋಲ್ ಅಲ್ಲಿ ಒಂದು 40 ಹಸುಗಳನ್ನ ತಡೀತಾರೆ ಯಥಾ ಪ್ರಕಾರ ಗೋಶಾಲೆ ಲಾರಿ ಸೀಸ್ ಡ್ರೈವರ್ ಜೈಲ್ ಮುಗೀತು ಅವನು ರೈತನಿಗೆ ಕೋರ್ಟಿಗೆ ಕಳಿಸ್ತಾರೆ ಹೋಗ್ತಾರೆ ಕೋರ್ಟಿಂದ ಬಿಡುಗಡೆ ಆದೇಶ ತಗೊಂಡು ಬರೋದಕ್ಕೆ 1 ತಿಂಗಳಾಗಿರುತ್ತೆ ಬರ್ತದೆ ಅಲ್ಲಿ 40ರಲ್ಲಿ ಅಲ್ಲಿ 24 ಇರೋದಿಲ್ಲ ಹಸು ಸ್ವಾಮಿ ನನ್ನ ಹಸು ಇಲ್ಲ ಎಲ್ಲಿ ಎಲ್ಲಿ ಇಲ್ಲ ಸತ್ತೋದ್ವು ಅಪ್ಪ ಹೆಂಗ್ ಸತ್ತೋಗ್ತವೆ ಸ್ವಾಮಿ ಡಾಕ್ಟರ್ ಸರ್ಟಿಫಿಕೇಟ್ ತಗೋ ಸತ್ತೋಗಿದ್ದಕ್ಕೆ ಅಂತ ಗೋಶಾಲೆಯನ್ನು ತೋರಿಸ್ತಾರೆ ಇನ್ನು ಉಳಿದಂಥವು ಇದಾವಲ್ಲ ಇವು ತಗೊಂಡೋಗ್ಬೇಕಾದ್ರೆ ನೀನು ಅಂತ ರೈತ ಕಣ್ಣೀರ್ ಹಾಕ್ತಾ ಆ ಏನು ಆ ತಡೆದು ಹಿಡಿದಾಗ ಇದ್ವಲ್ಲ ಆ ಸ್ಥಿತಿಯಲ್ಲಿ ಇರಲಿಲ್ಲ ಅವು ಬರೀ ಮೂಳೆ ಚಕ್ಳ ಅಷ್ಟೇ ಇತ್ತು ರೈತ ನಮಸ್ಕಾರ ಮಾಡಿ ಅಲ್ಲಿಂದ ಕಣ್ಣೀರ್ ಹಾಕೊಂಡು ಹೋಗ್ತಾರೆ ಇದು ಸರ್ಕಾರ ಗೋಶಾಲೆ ಗೋ ಹತ್ಯೆ ಕಾಯ್ದೆ ಇದು ನಡಿಬೇಕಿದು ಈ ತರದ್ದು ಗೋ ಹತ್ಯೆ ಶಾಸನ ಮುಂದುವರಿಬೇಕ ರೈತಂದ್ರೆ ಅಧಿಕಾರ ರೈತನ್ ಬಿಟ್ಬಿಡ್ರಪ್ಪ ಅದು ನೀವ್ ಯಾರು ಕಾನೂನು ಮಾಡ್ತೀರಿ ಇಂತ ರೈತನ ಮನೆ ಹಾಳು ಮಾಡ್ತಕ್ಕಂತ ಕಾನೂನು ಇದ್ರೇನು ನೀವು ಬದುಕಿದ್ರೇನು ಸತ್ರೇನು ಕಾನೂನು ಮಾಡೋರು ಇದಕ್ಕೆ ಈ ಹಿನ್ನೆಲೆ ರಾಗ ಬೇರೆ ಜೂನ್ 26ಕ್ಕೆ 35 ವ್ಯವಸಾಯ ಮಾಡಿ ಕರುಗಳನ್ನ ಸೀಸ್ ಮಾಡಿ ಇದ್ರ ಘನ ಉದ್ದೇಶ ಏನಂದ್ರೆ ಕಾರ್ಪೊರೇಟ್ ಕಂಪನಿಗಳು ಎಂಎನ್ಸಿ ಕಂಪನಿಗಳನ್ನ ಕೃಷಿಗೆ ಕರ್ಕೊಂಡ್ ಬರ್ತಕ್ಕಂತ
ಮಾತ್ರ ಉದ್ದೇಶ ಭಾರತ ಸರ್ಕಾರ ಇದು ಕಾನೂನಿನ ಹಿನ್ನೆಲೆ ಕೃಷಿ ಮಾರುಕಟ್ಟೆಯನ್ನ ರೈತನ ಕೈಯಿಂದ ತಪ್ಪಿಸಿ ಕೃಷಿ ಭೂಮಿಯನ್ನ ರೈತನ ಕೈಯಿಂದ ತಪ್ಪಿಸಿ ಹೈನುಗಾರಿಕೆ ಇದು ಒಟ್ಟು ಪದ ಹೇಳು ಇವರು ಕರೆಯುವಂತ ಪದ ಬಿಟ್ಬಿಡಿ ಗೋವು ಗೋಹತ್ಯೆ ನಿಷೇಧ ಇವೆಲ್ಲ ಬಿಟ್ಟಾಕ್ಬಿಡಿ ಹೈನುಗಾರಿಕೆ ಈ ಹೈನುಗಾರಿಕೆಗೆ ಕಾರ್ಪೊರೇಟ್ ಕಂಪನಿಗಳನ್ನ ಕರ್ಕೊಂಡು ಬರ್ಲಿಕ್ಕೆ ಇವು ನಡೆಸ್ತಾ ಇರ್ತಕ್ಕಂತ ಪೀಠಿಕೆ ಕಾರ್ಯಕ್ರಮಗಳಷ್ಟೇ ಯಾವುದೇ ಕಾರಣಕ್ಕೆ ಹೈನುಗಾರಿಕೆಯನ್ನ ಯಾವುದೇ ಕಂಪನಿಗಳಿಗೆ ಆಗ್ಲಿ ಇತ್ಯಾದಿಗಳಿಗೆ ಆಗ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ರೈತನ ಕೈನಲ್ಲೇ ಇರುತ್ತೆ ಇದು ಮೀರಿ ಮುಂದುವರೆದ್ರೆ ರೈತ ಬೇರೆ ರೀತಿಯಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಬೇಕಾಗುತ್ತೆ ಸಿದ್ದರಾಮಯ್ಯಗೂ ಹೇಳ್ತಾ ಇದ್ದೀನಿ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನ ತಾವು ತರದೇ ಇದ್ರೆ ನೀವು ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ನೋಡ್ಕೊಳ್ಳಿ ಅಂತಲೂ ಹೇಳ್ತೀವಿ ನಾನು ಇಲ್ಲೇ ಹೇಳಿದ್ದೆ ನಾವು ಈಗಿನ ಬಿಜೆಪಿ ಸರ್ಕಾರಕ್ಕೆ ವೋಟ್ ಇಲ್ಲ ನಮ್ದು ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯುವಂತವರಿಗೆ ನಮ್ದು ವೋಟ್ ಅಂತ ಹೇಳಿದ್ವಿ ನಾವು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ನಾವು ಕೂಡ ಡಿ ಕೆ ಶಿವಕುಮಾರ್ ಮತ್ತೆ ಯಾರು ಸಿದ್ದರಾಮಯ್ಯ ಇವರೇ ಅಷ್ಟೇ ಅಲ್ಲ ನಮ್ಮ ಬದುಕು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವು ವೋಟ್ ಹಾಕಿದ್ವಿ ಇವತ್ತು ನೀವು ಇದನ್ನು ಕಾಪಾಡೋದಿಲ್ಲ ನಿಮ್ಮನ್ನ ಕೈ ಬಿಡ್ತೀವಿ ನೀರಿನಲ್ಲಿ ಅಂದ್ರೆ ನಾವು ಮತ್ತೊಂದು ತೀರ್ಮಾನಕ್ಕೆ ನಾವು ಅಣಿಯಾಗಬೇಕಾಗುತ್ತೆ ಇದು ಎಚ್ಚರಿಕೆ ಸಂದೇಶ ಅಂತ ಹೇಳಿ ನಾನು ಸರ್ಕಾರಕ್ಕೆ ರವಾನೆ ಮಾಡ್ತಾನೆ ತಮ್ಮ ಸಾರಿಗೆ ಇಲಾಖೆ ನೌಕರ